साधु पूजारे ಮೈಸೂರಿನಿಂದ ಬಂದಂತ ಧರ್ಮಗುರುಗಳೇ ಮತ್ತೆ ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿಯರೇ ಸಾಕಷ್ಟು ಜನ ಇದ್ದೀರಿ ಇಲ್ಲಿ ಯಾರು ಹೆಸರು ಹೇಳಿ ಯಾರು ಹೆಸರು ಬಿಟ್ಟು ಹೋಗ್ಕಿಂತ ನೀವೆಲ್ಲ ನನ್ನ ರಕ್ತನಾಡಿಗಳು ಯಾಕೆ ಅಂತಂದ್ರೆ ಇಲ್ಲಿ ಏನಾದರೂ ರಾಜಕೀಯ ಜೀವ ಕೊಟ್ಟಿದ್ರೆ ನನ್ನ ಗೆಲುವಿನಲ್ಲಿ ಸೋಲಿನಲ್ಲಿ ಪ್ರತಿಯೊಂದು ಸಾರಿನೂ ನನ್ನ ಜೊತೆ ನಿಂತಿದ್ದೀರಿ 83 ರ ಚುನಾವಣೆಯಲ್ಲಿ ನಾವು ಹೇಳಿದ ಅಭ್ಯರ್ಥಿನ ಜಾತ್ಯತೀತ ಜನತಾ ದಳನ ಗೆಲ್ಸ್ಕೊಟ್ರಿ 85 ರಲ್ಲಿ ಗೆಲ್ಸ್ಕೊಟ್ರಿ ನಂತರ ಬಂದಂತ ನನ್ನ ಮಂಡಲ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಈ ಬೂತ್ ನಲ್ಲಿ ಅತ್ಯಂತ ಹೆಚ್ಚು ಮತವನ್ನು ಕೊಡೋದರ ಮುಖಾಂತರ ನನ್ನನ್ನು ಗೆಲ್ಸ್ತೀರಿ ಅದರ ಜೊತೆಗೆ ನಾನು ಸ್ವತಂತ ಚುನಾವಣೆಯಲ್ಲಿ ಕೂಡ ನೀವು ಇವತ್ತು ನನ್ನ ಜೊತೆ ಈ ಬೂತ್ ನಲ್ಲಿ ಮೆಜಾರಿಟಿ ಕೊಡೋದರ ಮುಖಾಂತರವಾಗಿ ನನ್ನ ಜೊತೆ ನಿಲ್ಲೋದರ ಮುಖಾಂತರವಾಗಿ ನನಗೆ ಏನಾದರೂ ಸಮಾಜದಲ್ಲಿ ಇವತ್ತು ಘನತೆ ಗೌರವ ಇವತ್ತು ಒಬ್ಬ ಮಾಜಿ ಪ್ರಧಾನಮಂತ್ರಿ ಜೊತೆಗೆ ನಾನು ಓಡಾಟ ನಡೆಸಿದಿನಿ ಅಂತಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಅದರಿಂದ ನಿಮಗೆ ನಾನು ಮೊಟ್ಟ ಮೊದಲು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೀನಿ ನಿಜವಾಗಲೂ ನನಗೆ ಒಂದು ಚಿಂತೆ ಇದೆ ಕೊರತೆ ಇದೆ ಇಷ್ಟೆಲ್ಲ ಬೆಂಬಲಿಸಿದಂತ ನಿಮ್ಮ ಸಂಪೂರ್ಣವಾದಂತ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಕ್ಕಿಲ್ಲ ಬಹುಶಃ ಏಕೆಂದರೆ ಒಂದು ಕೆಲವು ಟೈಮ್ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಎರಡನೇ ಸಾಕಷ್ಟು ಮಾಡಿದ್ರೂ ಕೂಡ ತೃಪ್ತಿ ಇಲ್ಲ ಇನ್ನು ಬೇಕಾದಷ್ಟು ಮಾಡೋದಿದೆ ಎರಡನೇದಾಗಿ ನನ್ನ ಆರೋಗ್ಯ ನಿಮ್ಮಿಂದ ಮಾಡಕಾಗಿರಲಿಲ್ಲ ಯಾರೋ ಒಬ್ಬ ಒಳ್ಳೆ ಅಭ್ಯರ್ಥಿ ಸಿಕ್ಕಂತ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಸುಮಾರು 25 30 ವರ್ಷಗಳಿಂದ ಇಡೀ ಕ್ಷೇತ್ರದಲ್ಲಿ ಒಂದು 10,000 ಜನ ಜನತಾ ದಳದ ಪ್ರಾಮಾಣಿಕ ಸೈನಿಕರು ಇದ್ರಲ್ಲ ಅವರಿಗೆ ಒಂದು ದೀವಟಿಗೆ ಕೊಡಬೇಕು ಕೊಡಕ ಆಗ್ತಾ ಇಲ್ಲಲ್ಲ ಅನ್ನೋ ಕೊರಗು ನನ್ನತ್ರ ಇತ್ತು ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಷ್ಟ್ರ ನಾಯಕರಾದಂತ ದೇವೇಗೌಡರು ಜೊತೆಗೆ ನಮ್ಮ ರಾಜ್ಯ ನಾಯಕರಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಅವರು ಇವತ್ತು ಧೀಮಂತ ವ್ಯಕ್ತಿ ನನ್ನ ಕಲ್ಪನೆಯಲ್ಲಿ ಏನಿತ್ತು ಅದನ್ನೆಲ್ಲ ಸಾಧಿಸುವಂತ ಛಲ ಇರುವಂತ ಸುಧಾಕರ್ ಶೆಟ್ಟರ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಮೊದಲು ಅವರಿಗೆ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಮತ್ತೊಂದು ಕಳಕಳಿಯಿಂದ ಕೇಳಿಕೊಳ್ಳೋದು ಏನಂದ್ರೆ ಏನು ನನ್ನ ಮೇಲೆ ಅಭಿಮಾನ ಇಟ್ಟು ನೀವು ಇಷ್ಟರವರೆಗೂ ಇಲ್ಲಿ ಜಾತ್ಯತೀತ ಜನತಾ ದಳವನ್ನ ಗೌರವಿಸಿಕೊಂಡು ಬೆಂಬಲಿಸಿಕೊಂಡು ಬಂದಿದ್ದೀರೋ ಇನ್ನು ಮುಂದೆ ಯಾವ ಹಿನ್ನಡೆನೂ ಆಗಲ್ಲ ಅದೇ ಗೌರವ ವಿಶ್ವಾಸದಿಂದ ಸುಧಾಕರ್ ಶೆಟ್ಟರನ್ನ ಗೌರವಿಸಬೇಕು ಬೆಂಬಲಿಸಬೇಕು ಅವರನ್ನ ಈ ಕ್ಷೇತ್ರದ ಶಾಸಕರನ್ನಾಗಿ ಮಾಡಬೇಕು ಅಂತ ಹೇಳಿ ತುಂಬಾ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ ಬಹಳ ಮುಖ್ಯವಾಗಿ ಈಗ ಸುಧಾಕರ್ ಶೆಟ್ಟರ್ ಬಗ್ಗೆ ವಿನಯರವರು ಬಹಳ ಸಂಕ್ಷಿಪ್ತವಾದಂತ ವಿಚಾರನ ಹೇಳಿದ್ರು ಇವತ್ತು ಮನುಷ್ಯ ಒಂದು ಅಭ್ಯರ್ಥಿ ಆಗಬೇಕಾದಂತ ಸಂದರ್ಭದಲ್ಲಿ ಅವನಿಗೆ ಕೆಲವು ಗುಣಗಳು ಬೇಕಾಗುತ್ತೆ ಅಂತ ಎಲ್ಲ ಗುಣಗಳು ಶಿಸ್ತು ಸಂಯಮ ಜೊತೆಗೆ ಬದ್ಧತೆ ಬಡವರ ಪರವಾದಂತ ಕಾಳಜಿ ಇವತ್ತು ಸುಧಾಕರ್ ಶೆಟ್ಟರಲ್ಲಿ ನಾವು ಕಾಣಬಹುದು ಯಾಕೆ ಅಂತಂದ್ರೆ ಇವತ್ತು ಇಲ್ಲಿಂದ ಸುಧಾಕರ್ ಶೆಟ್ಟರನ್ ಬೇರೆ ಅಲ್ಲ ತಮಕಾನೆ ಅಂದ್ರೆ ನಮ್ಮ ಕ್ಷೇತ್ರದ ಬೇಗಾರ್ ಗ್ರಾಮದ ಒಂದು ಗ್ರಾಮ ಅದು ಶಿಂಗೇರಿ ತಾಲೂಕಿನ ಬೇಗಾರಿನ ಹತ್ರ ಇರುವಂತ ಒಂದು ಗ್ರಾಮ ಇಲ್ಲಿ ಅವರು ಬಡಸ್ತಿಕೆಯನ್ನ ಅನುಭವಿಸಿ ಹಠದ ಮೇಲೆ ಇವತ್ತು ಬೆಂಗಳೂರಿಗೆ ಹೋಗಿ ಅಲ್ಲಿಗಿಂದ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ಸಾಕಷ್ಟು ಹೆಸರನ್ನು ಗಳಿಸೋದ್ರ ಜೊತೆಗೆ ದೊಡ್ಡ ಉದ್ಯಮಿಯಾಗಿ ರಾಜ್ಯ ಮಟ್ಟದ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು ಯಾವುದೇ ಕಾರಣಕ್ಕೂ ಮತ್ತೆ ವಾಪಸ್ ಬರೋದ್ರ ಮುಖಾಂತರವಾಗಿ ಅವರೇನ್ ಜನಸೇವೆ ಮಾಡಬೇಕಾಗಿರಲಿಲ್ಲ ಇಡೀ ರಾಜ್ಯದ ಸೇವೆನೆ ಈಗ ಒಂದು ಉದ್ಯಮಿಯ ಕ್ಷೇತ್ರದ ಎಫ್ಕೆಸಿಸಿ ಅನ್ನುವ ಕ್ಷೇತ್ರದ ಮುಖಾಂತರವಾಗಿ ಜನಸೇವೆ ಮಾಡಿದ್ದಾರೆ ಇವತ್ತು ಆದ್ರೆ ತನ್ನ ಹುಟ್ಟುದೂರು ಇದು ಬಹಳ ಮುಖ್ಯ ನಾನು ಸುಧಾಕರ್ ಶೆಟ್ಟರು ಗುರುತಿಸಿದ ಅತ್ಯಂತ ಪ್ರಾಮುಖ್ಯವಾದಂತ ಒಂದು ಜನಪರವಾದಂತ ಮಾನವೀಯ ಮೌಲ್ಯ ಇರುವಂತ ಗುಣ ಅಂತಂದ್ರೆ ತನ್ನ ಹುಟ್ಟೂರು ಹುಟ್ಟಿದ ಋಣ ತೀರಿಸಬೇಕು ಅಂತ ಬಹಳ ಮುಖ್ಯ ಮನುಷ್ಯನಿಗೆ ಇವತ್ತು ಇಲ್ಲಿಯ ಚುನಾವಣೆಗೆ ಬರೋಕ್ಕಿಂತ ಮುಂಚೆನೆ ಅವರು ಯಾವ ಚುನಾವಣೆ ಕಲ್ಪನೆ ಇಲ್ದಿದ್ದಾಗ್ಲೂ ಅಮ್ಮ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಸ್ಥಾಪನೆ ಮಾಡಿ ಆ ಮೂಲಕವಾಗಿ ಜನಪರವಾಗಿ ಸೇವೆ ಮಾಡ್ತಿದ್ರು ಇವತ್ತು ಇವತ್ತಿವತ್ತು ಜನರಿಗೋಸ್ಕರ ಅವರು ಚುನಾವಣೆ ನಿಂತಿದ್ದಕ್ಕೋಸ್ಕರ ಜನಪರವಾಗಿ ಕೆಲಸ ಮಾಡಿದ್ದಲ್ಲ ಅವರು ಜನಪರವಾಗಿ ನಾನು ದುಡಿದ ಮನುಷ್ಯ ದುಡಿತಾನೆ ಯಾರಿಗೂ ಜೀವನ ಶಾಶ್ವತ ಅಲ್ಲ ಒಂದಿನ ನಾವು ಹೋಗ್ಲೇಬೇಕಾಗತ್ತೆ
ಆದ್ರೆ ನಾನು ದುಡಿದಂತ ಸಂದರ್ಭದಲ್ಲಿ ನನ್ನ ದುಡಿದ ಹಣವನ್ನ ಸ್ವಲ್ಪ ಭಾಗ ನನ್ನ ಸುತ್ತಮುತ್ತ ಪರಿಸರಕ್ಕೆ ನನ್ನ ಜೊತೆ ಬದುಕಿ ಬಾಳದವರಿಗೆ ನಾನು ಅದನ್ನು ಖರ್ಚು ಮಾಡಬೇಕು, ಅದು ಆವಾಗ ಸಾರ್ಥಕತೆ ಕಂಡುಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಅಮ್ಮ ಫೌಂಡೇಶನ್ ಮುಖಾಂತರ ಸಾಕಷ್ಟು ಕೆಲಸಗಳನ್ನ ಇವತ್ತು ಕ್ಯಾನ್ಸರ್ ಪೇಷಂಟ್ಗಳಿಗೆ ಸಹಾಯ ಮಾಡೋದು ಅಥವಾ ಬೇರೆ ತರದ ಅನೇಕ ಕೆಲಸಗಳನ್ನ ಮಾಡ್ತಾ ಇದ್ರು. ಆದರೆ ಸಾರ್ವತ್ರಿಕವಾಗಿ ಇವೆಲ್ಲ ಲಿಮಿಟೆಡ್ ಆಗುತ್ತೆ. ಸಾರ್ವತ್ರಿಕವಾಗಿ ಇಡೀ ಕ್ಷೇತ್ರದ ಜನರಿಗೆ ನಾನೇನಾದರೂ ಸಹಾಯ ಮಾಡಬೇಕು ಅಂತಂದ್ರೆ ಒಂದು ಶಾಸಕನಾಗಿ ನೀವು ಆಯ್ಕೆ ಮಾಡಿದ್ರೆ ಸರ್ಕಾರದ ಕೆಲಸದ ಜೊತೆಗೆ ನನ್ನ ಬುದ್ಧಿಶಕ್ತಿ ತಾಳ್ಮೆಯನ್ನು ಉಪಯೋಗಿಸಿ ಇಡೀ ಈ ಕ್ಷೇತ್ರದ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಬಹುದು ಅಂತ ಅಥವಾ ಅವೆಲ್ಲ ಸಮಸ್ಯೆಗಳಿಗೂ ನಾನು ದುಡಿಬಹುದು ಅನ್ನೋ ವಿಚಾರದಿಂದ ಇವತ್ತು ಕುಮಾರಣ್ಣ ಹೇಳಿದ ತಕ್ಷಣ ಅವರು ದೇವೇಗೌಡರು ಹೇಳಿದ ತಕ್ಷಣ ಅವರಿಗೆ ಗೌರವ ಕೊಟ್ಟು ಮೊದಲು ನಮ್ಮ ಮನೆಗೆ ಬಂದರು. ಹಣ ನಿಲ್ಲಬೇಕು ಅಂತಿದ್ದೀನಿ, ಏನ್ ಮಾಡೋದು ಅಂತ ನಾನು ಮೊದಲು ಯೋಚನೆ ಮಾಡಿದೆ. ಯಾಕೆಂದ್ರೆ ನಿಂತು ಮತ್ತೆ ಅವರೆಲ್ಲರೂ ಹೇಳ್ದೆ ಕೇಳ್ದೆ ಎತ್ತಾಗಾರ ಮತ್ತೆ ಸೋದ ತಕ್ಷಣ ಅಥವಾ ಗೆದ್ದ ತಕ್ಷಣ ವಾಪಸ್ ಹೋಗ್ಬಿಟ್ರೆ ಅಂತ ಪರಿಸ್ಥಿತಿನೆಲ್ಲ ವಿಚಾರ ಮಾಡಿದಂತ ಸಂದರ್ಭ ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳಿದ್ರು. ಹಣ ನಾನಿಲ್ಲಿ ಸೇವೆ ಮಾಡಕ್ ಬಂದಿರೋದು, ನಾನು ಶಾಸಕನಾಗ್ಬೇಕು ಅಂತ ಬಂದಿದ್ದಲ್ಲ. ಶಾಸಕನಾಗ್ಬೇಕು ಅಂತಂದ್ರೆ ಈಗ ವಿನಯ್ ಹೇಳಿದ್ರು ಮೈಸೂರಿನಲ್ಲಿ ಸಾಕಷ್ಟು ಕೆಲಸ ಸಾಕಷ್ಟು ಸ್ಥಳಗಳಿದಾವೆ, ಇದೇ ತರ ಶಾಸಕರಾಗ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ, ಯಾರು ಜನಪರಿಚಯನೇ ಬೇಡ. ಆದ್ರೆ ಅವೆಲ್ಲ ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತಂದ್ರೆ ನನ್ನ ಶ್ರಮನ ಇಲ್ಲಿ ಯಾಕೆ ಈಗ ದಿನ ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಿದೆ ಅವರಿಗೆ. ಯಾಕೆಂದ್ರೆ ಅಲ್ಲಿ ಮ್ಯಾನೇಜ್ಮೆಂಟ್ ಇಲ್ಲ, ಅನೇಕ ಸಂಸ್ಥೆಗಳು ಇವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದಾವೆ, ಇವರ ಸಂಸ್ಥೆಗಳಿದ್ದಾವೆ. ಇವತ್ತು ಮಗ ಒಬ್ಬನಿಗೆ ನೋಡ್ಕೊಳಕ್ ಆಗ್ತಾ ಇಲ್ಲ, ಅದೆಲ್ಲ ಬಿಟ್ಟು ನಾನು ದುಡ್ದಿದ್ ಸಾಕು. ಇವತ್ತು ಕ್ಷೇತ್ರದ ಜನರಿಗೆ ಇಲ್ಲಿ ಇಷ್ಟು ಬಡ ಜನರಿಗೆ ಏನಾದರೂ ಸಹಾಯ ಮಾಡಬೇಕು. ಇಲ್ಲಿಯ ಸಮಸ್ಯೆಗಳು ಶೃಂಗೇರಿ ಕ್ಷೇತ್ರದ ಸಮಸ್ಯೆಗಳು ಅತ್ಯಂತ ಗಂಭೀರವಾದಂತಹ ಸಮಸ್ಯೆಗಳು, ಬೇರೆ ಕ್ಷೇತ್ರದ ಸಮಸ್ಯೆ ಅಲ್ಲ. ಇವತ್ತು ಮಡಬೂರಿಂದ ಇಲ್ಲೇ ತಗೊಳ್ಳಿ, ನರಸಿಂಹರಾಜಪುರ ತಾಲೂಕಿನ ಸಮಸ್ಯೆಗಳು ಇವತ್ತು. ಇವತ್ತು ಗೋವಿಂದೇಗೌಡರು ಬಿಟ್ಟು ಹೋದ್ಮೇಲೆ ಒಂದ್ ನಿಮಿಷ ಮಾತಾಡಬಾರ್ದು, ಒಂದೇ ಒಂದು ಸಾಗುವಳಿ ಚೀಟಿನ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಜನರಿಗೆ ಹಕ್ಕು ಪತ್ರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಇಲ್ಲಿ ಯಾರೋ ಒಬ್ಬಿಬ್ಬರಿಗೆ ಕೊಟ್ಟಿರ್ಬೋದು ಅಷ್ಟೇ ಹೊರತು ಒಂದು ವಾಸದ ಮನೆಯ ಹಕ್ಕು ಪತ್ರನ ಇವತ್ತು ಸದೃಢವಾಗಿ ಪ್ರತಿಯೊಬ್ಬರಿಗೂ ಈ ಎರಡೂ ಸರ್ಕಾರಗಳು ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು 40 ವರ್ಷ ಇವತ್ತು ಸುಧಾಕರ್ ಅವರು ಇವರೆಲ್ಲ ಇವ್ರ ಸಮಕಾಲದಿಂದ ಸಾಕಷ್ಟು ಜನರ ತಮ್ಮ ಆಯಸ್ಸನ್ನೇ ಕಳ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಒಂದಷ್ಟು ಜನ ತುಳು ಮಾತಾಡೋರು ಅವ್ರ ಅಜ್ಜನ ಕಾಲದಿಂದ ಇಲ್ಲಿಗೆ ಬಂದಿದ್ದಾರೆ. ಒಂದು ಸಾಗುವಳಿ ಚೀಟಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವ್ ಯಾತಕ್ಕೆ ಈ ರಾಜಕಾರಣ ಮಾಡ್ಬೇಕು ಅನ್ನುವ ಪ್ರಶ್ನೆ ನಮ್ಮ ಹತ್ರ ಬರ್ತೈತಿ. ಇವತ್ತು ಏನೋ ಸರ್ಕಾರದ ತೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ಏನೋ ಕಾರಣಗಳನ್ನ ಹೇಳ್ಕೊಂಡು ಕಾಲ ತಳಿತಿದ್ದಾರೆ. ಅದನ್ನೆಲ್ಲ ಪರಿಹಾರ ಮಾಡಬೇಕಾದಂತ ವಿಲ್ ಪವರ್ ಇಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದೆ ಇರೋದೆ ಬಹುಶಃ ಇವತ್ತು ನಮಗೆ ದಕ್ಕಬೇಕಾದಂತ, ಇದನ್ನೇನ್ ಭಿಕ್ಷೆ ಅಲ್ಲ, ನಿಮಗೆ ನ್ಯಾಯಯುತವಾಗಿ ದಕ್ಕಬೇಕಾದಂತ ಯಾವುದೇ ಒಂದು ಸವಲತ್ತುಗಳು ಸರ್ಕಾರದಿಂದ ಸಿಗ್ತಾ ಇಲ್ಲ. ಅದನ್ನ ದಕ್ಕಿಸ್ಕೊಡ್ಲಿಕ್ಕೆ ಬಹುಶಃ ಸುಧಾಕರ್ ಶೆಟ್ಟರು ನಮ್ಮನ್ನೆಲ್ಲ ಮಾರ್ಗದರ್ಶನದಲ್ಲಿ ಇಟ್ಟುಕೊಂಡು ಅವ್ರ ಶಾಸಕರಾದ್ರೆ ಅದನ್ನೆಲ್ಲ ಮಾಡಿಕೊಡ್ತಾರೆ. ಒಂದು ಉದಾಹರಣೆ ಹೇಳಿದೆ, ಇನ್ನು ಅನೇಕ ಸಮಸ್ಯೆಗಳಿದೆ. ಇವತ್ತು ನಮ್ಮ ಜೊತೆ ಆನೆ ವಾಸ ಮಾಡುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಇದಕ್ಕೆ ಪರಿಹಾರ ಇಲ್ಲ. ಇವತ್ತು ಮುಡಬೂರು ಊರೊಳಗೆ ಆನೆ ಬರ್ತವೆ ಅಂದ್ರೆ ಶೆಟ್ರೆ ಇನ್ ಹೇಗ್ ಜನ ವಾಸ ಮಾಡಕ್ ಸಾಧ್ಯ ಆಗುತ್ತೆ? ಬಹುಶಃ ನಮ್ಮ ಅದೃಷ್ಟ ಸದ್ಯಕ್ಕೆ ವೈಲ್ಡ್ ಆಗಿಲ್ಲ, ಬಂದು ಹೋಗ್ತಾ ಇದ್ದಾವೆ. ಇದಕ್ಕೆ ಪರಿಹಾರ ಏನು? ಯಾರು ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಇಲ್ಲಿ ಮನುಷ್ಯರಿಗಿಂತ ಪ್ರಾಣಿಗಳಿಗೆ ಇಂಪಾರ್ಟೆನ್ಸ್ ಇರಬಹುದು, ಆದ್ರೆ ಮನುಷ್ಯನೂ ಅದ್ರ ಜೊತೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಜವಾಬ್ದಾರಿ ಇವೆರಡು ಸರ್ಕಾರಕ್ಕೂ ಇಲ್ಲ. ಇವತ್ತು ಇದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ. ಇವತ್ತು ನಾನು ಅದನ್ನೇ ಹೇಳಿದ್ದು, ಕಸ್ತೂರಿ ರಂಗನ್ ವರದಿನಾರೋ ನೀವು ಮಾಡಿ, ಏನಾದರೂ ಮಾಡಿ, ನಾವು ಹೇಗೆ ಪ್ರಾಣಿಗಳು ಹೆಂಗೆ ಮೂಲಭೂತವಾಗಿ ಇಲ್ಲಿ ಬದುಕಿದವೋ ಹಾಗೆ ಮನುಷ್ಯನು ಕೂಡ ಸಾವಿರಾರು ವರ್ಷಗಳಿಂದ ಇಲ್ಲಿ ಬದುಕಿದ್ದಾವೆ. ನಮ್ಮ ಜಮೀನು ಮನೆ ಮಠ ಅವ್ರ ಜೊತೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೀವು ಬರೀ ಪ್ರಾಣಿಗಳನ್ನೇ ಸಾಕಿದ್ರೆ ಸಾಲದು ಅನ್ನುವ ಒಂದು ನಮ್ಮ ಪಕ್ಷದ ದೇಹ ಧೋರಣೆ ಬಹಳ ಮುಖ್ಯ. ಇವತ್ತು ಇದು ನಮ್ಮ ಪಕ್ಷದ ಒಂದು ಮಲೆನಾಡಿಗೆ ಕೊಡುವಂತ ಕೊಡುಗೆ ನಮ್ಮ ನಾಯಕರು ಕೊಟ್ಟಿದ್ದಾರೆ. ಆ ದಿಕ್ಕಿನಲ್ಲಿ ಸುಧಾಕರ್ ಶೆಟ್ಟರು ಹೋರಾಟ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ತರ ಮಕ್ಕಳಿಗೆ ಸೈಕಲ್ ಕೊಡೋದು, ರೈತರ ಸಾಲ ಮನ್ನಾ, ಸರಾಯಿ ನಿಷೇಧಿ ಅಂತ ಕಾರ್ಯಕ್ರಮ ಇವತ್ತು ನಮ್ಮ ಅಕ್ಕ ತಂಗಿಯರ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ದುಡಿಮೆಯ ಅರ್ಧ ಯಾರಿಗೆ ಹೋಗುತ್ತೆ ಅಂತಂದ್ರೆ ಸರಾಯಿ ಕುಳಗಳಿಗೆ ಹೋಗುತ್ತೆ.
ಅದನ್ನ ನಿಷೇಧ ಮಾಡ್ತೀನಿ ಅಂತ ಹೇಳಿ ಇವತ್ತು ನಮ್ಮ ಪಕ್ಷ ಆಶ್ವಾಸನೆ ಕೊಟ್ಟಿದೆ. ಆ ದೃಷ್ಟಿಯಿಂದ ಇವತ್ತು ಮಹಿಳೆಯರಿಗೆ ಹೆಚ್ಚು ಗೌರವ ಕೊಡುವಂತ ಪಕ್ಷ ಅಂತಂದ್ರೆ ಜಾತ್ಯಾತೀತ ಜನತಾ ದಳ ಒಂದೇ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವೆರಡೂ ಪಕ್ಷಗಳು ಅದರಲ್ಲೂ ಬಹಳ ಬಿಜೆಪಿ ಬಹಳ ಮುಖ್ಯವಾಗಿ ಇದುವರೆಗೂ ದೇವರನ್ನ ರಕ್ಷಣೆ ನಾವು ಒಬ್ಬರೇ ಮಾಡೋದು, ಹಿಂದುತ್ವನ ಧರ್ಮನ ರಕ್ಷಣೆ ನಾವು ಒಬ್ಬರೇ ಮಾಡೋದು, ಅದರಿಂದ ನೀವೆಲ್ಲ ಮತ ಹಾಕ್ಬೇಕು ಅಂತ ಹೇಳಿ ಒಂದು ಎರಡ್ ಮೂರು ಚುನಾವಣೆನಲ್ಲಿ ನೀವು ಮತನೂ ಹಾಕಿದ್ರಿ. ನೀವು ಅಂದ್ರೆ ಎಲ್ಲರೂ ಅಂತ ಹೇಳೋದಿಲ್ಲ, ಆದ್ರೆ ನಮ್ಮನ್ನ ರಕ್ಷಣೆ ಮಾಡೋಣ ದೇವರಾಗಿರೋದ್ರಿಂದ ದೇವರನ್ನ ರಕ್ಷಣೆ ನಾವೆಂತ ಮಾಡಬೇಕು? ಇದು ನನ್ನ ಪ್ರಶ್ನೆ. ಧರ್ಮ ನಮ್ಮನ್ನೆಲ್ಲ ರಕ್ಷಣೆ ಮಾಡೋದ್ರಿಂದ ಧರ್ಮನ ನಾವೇನ್ ರಕ್ಷಣೆ ಮಾಡ್ಬೇಕಾಗತ್ತೆ? ಧರ್ಮನ ಗೌರವಿಸ್ಬೇಕು ನಿಜ, ಆದ್ರೆ ಧರ್ಮನ ರಕ್ಷಣೆ ಮಾಡ್ತೀನಿ ಅನ್ನುವ ಈ ಸುಡೋ ಅಂತಂದ್ರೆ ಈ ಸುಳ್ಳು ಹೇಳಿ ರಾಜಕಾರಣಕ್ಕೋಸ್ಕರ ಧರ್ಮದ ಹೆಸರನ್ನು ತಂದ್ರನ್ನ ನೀವು ಯಾವತ್ತೂ ನಂಬಾರ್ದು. ಇವತ್ತು ಇವತ್ತಿಗೆ ಯುವಕರು ಕೂಡ ಅಷ್ಟೇ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತೆಲ್ಲ ಕಡೆ ಕರ್ನಾಟಕ ರಾಜ್ಯಾದ್ಯಂತ ಯುವಕರು ಈ ಬಿಜೆಪಿಯ ಈ ಒಂದು ತಂತ್ರಗಾರಿಕೆಯನ್ನು ಅರ್ಥ ಮಾಡಿಕೊಂಡು ಇವತ್ತು ಜನತಾ ದಳ ಜಾತ್ಯಾತೀತ ಜನತಾ ದಳದ ಕಡೆ ಬರ್ತಾ ಇದ್ದಾರೆ. ಇವತ್ತು ಪಂಚಜನ ಯಾತ್ರೆಯಲ್ಲಿ ಕುಮಾರಸ್ವಾಮಿ ಸಿಕ್ಕಂತ ಬೆಂಬಲನ ನೀವೆಲ್ಲ ನೋಡ್ಬೋದು ಇವತ್ತು. ಅದರಿಂದ ಸುವರ್ಣ ಕಾಲಗಳು ಬರ್ತಾ ಇವೆ. ಇವತ್ತು ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದರು, ಮುಖ್ಯಮಂತ್ರಿ ಆದರು, ಅವತ್ತು ಹೆಣ್ಣು ಮಕ್ಕಳಿಗೆ ಕೊಟ್ಟಂತ ಸ್ವಾತಂತ್ರ್ಯ, ಇವತ್ತು ಇವತ್ತು ಪಂಚಾಯತಿನಲ್ಲಿ ರಿಸರ್ವೇಷನ್ ತರೋದ್ರ ಮುಖಾಂತರ ಎಷ್ಟೋ ಅಕ್ಕ ತಂಗಿಯರು ಇವತ್ತು ಹೆಣ್ಣು ಮಕ್ಕಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಮಂಡಲ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಬಹಳ ಮುಖ್ಯವಾದ ಕೆಲಸ ಅಂತಂದ್ರೆ ಜಾತ್ಯಾತೀತ ಜನತಾ ದಳ ಅಂದ್ರೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಇವತ್ತು ಈ ಪಕ್ಷಕ್ಕೆ ಮಾತ್ರ ಹಸುವಿನ ಬೆಲೆ ಗೊತ್ತಿರೋದು. ಇವತ್ತು ಹಸಿರು ಕಾರ್ಡ್ ತರೋದ್ರ ಮುಖಾಂತರವಾಗಿ ಇವತ್ತು ಅವತ್ತು 6 ರೂಪಾಯಿ ಕೆಜಿ ಅಕ್ಕಿ ಒಂದ್ ಸೀರೆ ಪಂಜೆ ಕೊಡೋದ್ರ ಮುಖಾಂತರವಾಗಿ ಜನರಿಗೆ ಕೊಳ್ಳುವ ಶಕ್ತಿನ ಹೆಚ್ಚಿಗೆ ಮಾಡಿದ್ರು. ಇವತ್ತು ಆ ಕೆಲಸ ಯಾರೂ ಮಾಡಿರಲಿಲ್ಲ ಸ್ವತಂತ್ರ ಬಂದ ಇತಿಹಾಸದಲ್ಲಿ. ಇವತ್ತು ಆ ಪಕ್ಷ ಆ ಕೆಲಸ ಮಾಡಿದ್ದೆ ಅಂತಂದ್ರೆ ನಮ್ಮ ಪಕ್ಷದ ರಾಮಕೃಷ್ಣ ಹೆಗಡೆ, ನಂತರ ದೇವೇಗೌಡರು, ನಂತರ ಕುಮಾರಣ್ಣ. ರೈತರ ಸಾಲ ಯಾರಾದರೂ ಮನ್ನಾ ಮಾಡಿದ್ದಾರೆ ಅಂತಂದ್ರೆ ಅದು ಕುಮಾರಣ್ಣ ಅವರು ಮಾತ್ರ. ರೈತರ ಸಾಲ ಮನ್ನಾ ಮಾಡಿದ್ದೀವಿ 25,000 ರೂಪಾಯಿ ಫಸ್ಟ್, ನಂತರ ಎಲ್ಲ ಕಮರ್ಷಿಯಲ್ ಬ್ಯಾಂಕ್ ಸೇರಿ 50 ಎಲ್ಲ ಸಾಲನ ಮನ್ನಾ ಮಾಡೋದ್ರ ಮುಖಾಂತರ ಇವತ್ತು ಜಾತ್ಯಾತೀತ ಜನತಾ ದಳ ಮಾತ್ರ ರೈತರ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿದೆ ಅನ್ನೋದನ್ನ ಇವತ್ತು ಸಾಬೀತು ಮಾಡಿ ತೋರಿಸಿದ್ದಾರೆ. ಅದರಿಂದ ನಾವಿವತ್ತು ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಇದು ನನ್ನೂರಾದ್ರಿಂದ ಅಥೆಂಟಿಕೇಶನ್ ಆಗಿ ಹೇಳ್ತಾ ಇದ್ದೀನಿ, ದಟ್ ನನ್ನ ಗೌರವದ ಪ್ರಶ್ನೆ ಇದು. ಆ ದೃಷ್ಟಿಕೋನದಿಂದ ಬರೀ ನನ್ನ ಗೌರವ ಅಂತಲ್ಲ, ನೀವು ಇಷ್ಟು ದಿನ ಜಾತ್ಯಾತೀತ ಜನತಾ ದಳಕ್ಕೆ ಬೆಂಬಲಿಸಿದ ಶ್ರಮದ ಫಲ ಇವತ್ತು ಸಾರ್ಥಕತೆ ಕಾಣಬೇಕು ಅಂತಂದ್ರೆ ಇವತ್ತು ನೀವು ಸುಧಾಕರ್ ಶೆಟ್ಟರಿಗೆ ಓಟ್ ಹಾಕೋದ್ರ ಮುಖಾಂತರ ಬರೀ ಅವ್ರನ್ನ ಶಾಸಕರು ಮಾಡಕ್ಕೆ ನಮ್ ಪ್ರೆಸ್ಟೀಜಿಗಲ್ಲ. ಇವೆಲ್ಲ ಸಮಸ್ಯೆಗಳು ಇವತ್ತು ಇಲ್ಲಿ ನಿಮಗೆ ಸಾಗುವಳಿ ಚೀಟಿ ಸಮಸ್ಯೆ ಇದೆ, ಇಲ್ಲಿ ನಿಮಗೆ ಮನೆ ಸಮಸ್ಯೆ ಇದೆ, ಇಲ್ಲಿ ನಿಮಗೆ ನಮ್ಮ ಪಂಚಾಯತಿ ನಾನು ಅಧ್ಯಕ್ಷನಾದ ಜಿಲ್ಲಾ ಪಂಚಾಯತಿಯಿಂದ ಕೊಟ್ಟು ಮನೆ ಬಿಟ್ಟರೆ ಬೇರೆ ಕಡೆ ರಸ್ತೆ ಆಗಿರಲಿಲ್ಲ, ಇವತ್ತು ಮನೆ ಕೊಟ್ಟಿರಲಿಲ್ಲ, ಅನೇಕ ಸಮಸ್ಯೆಗಳಿವೆ. ಇವತ್ತು ಪಶ್ಚಿಮ ಘಟ್ಟ ಕಾನೂನುಗಳಿಂದ ಆಗುವಂತಹ ರೈತರ ಸಮಸ್ಯೆಗಳಿದ್ದಾವೆ. ಇಂಥ ಅನೇಕ ಸಮಸ್ಯೆಗಳನ್ನ ಪರಿಹರಿಸೋದ್ರ ಮುಖಾಂತರ ನಮ್ಮ ಮಕ್ಕಳು ನೆಮ್ಮದಿಯಿಂದ ಬದುಕಲಿಕ್ಕೆ ನಾವು ಯಾವ ಜನಪರವಾಗಿರುವ ಅಭ್ಯರ್ಥಿನ ಆಯ್ಕೆ ಮಾಡಬೇಕಷ್ಟೇ ಹೊರತು ಯಾರ್ದೋ ಹೆಸರು ದೇವರ ಹೆಸರು ಹೇಳ್ಕೊಂಡು ಇನ್ನೇನೋ ಹೆಸರು ಹೇಳ್ಕೊಂಡು ನಾವು ಹಿಂದೂನ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಮತ ಕೇಳಕ್ ಬಂದ್ರೆ ಇವತ್ತು ನಿಮ್ ಮತನ ಮುಡುಪಾಗಿಡಬಾರ್ದು. ಇವತ್ತು ಅಭ್ಯರ್ಥಿ ಮತ ಹಾಕಬೇಕಾದಾಗ ಎರಡು ಚಿಂತನೆ ಮಾಡಬೇಕಾಗುತ್ತೆ, ಒಂದು ಯಾವ ಪಕ್ಷ ಜನಪರವಾಗಿದೆ ಅಂತೇಳಿ, ಮತ್ತೊಂದು ಯಾವ ಅಭ್ಯರ್ಥಿ ಜನಪರವಾಗಿದ್ದಾನೆ ಅಂತೇಳಿ. ಈಗ ಅಭ್ಯರ್ಥಿಯ ವಿಚಾರ ನೋಡಿದ್ರೆ ವಿನಯರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಅದನ್ನ ಎಂಡಾರ್ಸ್ಮೆಂಟ್ ಮಾಡ್ತೀನಿ. ಇವತ್ತು ಬಡಸ್ತಿಕೆಯನ್ನ ಅರಿಯೋದ್ರ ಮುಖಾಂತರ ಕೆಲವರು ಶ್ರೀಮಂತರಾಗ್ತಾರೆ, ಆದ್ರೆ ಬಡಸ್ತಿಕೆಯನ್ನ ಮರ್ತು ಬಿಡ್ತಾರೆ. ಬಟ್ ಒಳ್ಳೆ ಅಭ್ಯರ್ಥಿ ಅಥವಾ ಮನುಷ್ಯತ್ವ ಯಾವುದು ಅಂದ್ರೆ ತಾನು ಹಿಂದೆ ಅನುಭವಿಸಿದ ಬಡಸ್ತಿಕೆಯನ್ನ ಎಷ್ಟೇ ಕೋಟ್ಯಾಧಿಪತಿ ಆದರೂ ಮರದೇ ಇರೋದು ಅದು ಮನುಷ್ಯತ್ವ, ಅದು ನಿಜವಾದ ಅಭ್ಯರ್ಥಿ ಅಥವಾ ಅದು ನಿಜವಾದ ಜನಸೇವಕ, ಅದು ಸುಧಾಕರ್ ಶೆಟ್ಟರು ಕಾಣ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮೈಸೂರಿಗೆ ಹೋದ್ರು ವಾಪಸ್ ತುಮಕಾನಿಗೆ ಬಂದಿದ್ದಾರೆ ಜನಸೇವೆ ಮಾಡೋಕ್ಕೋಸ್ಕರ. ಇನ್ನ ಪಕ್ಷದ ವಿಚಾರ ಮಾತಾಡೋದಾದ್ರೆ ಇವತ್ತು ಜನಪರವಾಗಿ ಕೆಲಸ ಏನಾದ್ರು ಮಾಡಿದೆ ಅಂತಂದ್ರೆ ಜಾತ್ಯಾತೀತ ಜನತಾ ದಳ ಮಾತ್ರ ನೀವು ಅನುಭವಿಸಿದ್ದೀರಿ. ಇವತ್ತು ನಿಮಗೇನಾದ್ರೂ ಅನುಕೂಲ ಆಗಿದೆ ಅಂತಂದ್ರೆ ಜಾತ್ಯಾತೀತ ಜನತಾ ದಳ. ಅದರಿಂದ ಇವತ್ತು ನೀವೆಲ್ಲ ನನಗೆ ನನ್ನ ಮುಂದೆ ನೀವು ವಿಶ್ವಾಸಪೂರ್ವಕವಾಗಿ ಹೇಳಬೇಕಾಗತ್ತೆ, ಈ ಬೂತ್ನಲ್ಲಿ
75% ಗಿಂತ ಹೆಚ್ಚು ಸುಧಾಕರ್ ಶೆಟ್ಟಿ ಕೊಡ್ತೀರಿ ಅಂತ ಹೇಳಿ ನಾನು ಆಶ್ವಾಸನೆ ಕೊಡಬಹುದಾ ಕೈಯತ್ತಿ ನೋಡೋಣ ಕೊಡಬಹುದಾ ತಾನೇ ತುಂಬಾ ಧನ್ಯವಾದಗಳು ನೀವು ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ನನ್ನ ಮೇಲೆ ತುಂಬಾ ಪ್ರೀತಿ ಇಟ್ಟಿದ್ದೀರಿ ನನಗೆ ತುಂಬಾ ಗೌರವ ಇದೆ ಅದನ್ನ ನೀವು ಸಾರ್ಥಕಗೊಳಿಸ್ತೀರಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ ಅಣ್ಣನಿಗೆ ಏನಾದರೂ ಈ ಮಳಬೂರಿನಲ್ಲಿ ಒಂದು ಗೌರವ